ಹಲೋ ಆಲ್, ಎಲ್ರಿಗೂ ನಮಸ್ಕಾರ. ನನಗೆ ಒಂದು ಕಾಲ್ ಬಂತು ಓನರಿಂದ ಡೈರೆಕ್ಟು, ಗುರು ನಂದೊಂದು 3 BHK ಫ್ಲ್ಯಾಟ್ ಇದೆ, ಸೇಲ್ ಮಾಡಿಸ್ಕೊಡ್ತೀಯಾ, ಸೊ ಒಂದು ಆ್ಯಡ್ ಹಾಕು ನಿಮ್ಮ ಚಾನಲಲ್ಲಿ ಅಂತ. ಅದಕ್ಕೆ ಸರಿ ಸರ್ ಹೇಳಿ ಅಡ್ರೆಸ್ ಕಳಿಸಿ ಅಂತ ಹೇಳಿದೆ. ಸೊ ಅಡ್ರೆಸ್ ಅವ್ರು ಕೊಟ್ಟರು, SVL ಶ್ರೀನಿವಾಸನ್ ಅಪಾರ್ಟ್ಮೆಂಟ್ ಅಂತ. ಸೊ ಇದು ಎಲ್ಲಿದೆ ಅಂತ ನಾನೆಲ್ಲ ಚೆಕ್ ಮಾಡಬೇಕಾದ್ರೆ ಗೊತ್ತಾಯ್ತು, ಇದು ಬೊಮ್ಮನಳ್ಳಿಯಿಂದ ತುಂಬ ನಿಯರ್ ಬೈ ಇದೆ, ಹಾಗೆ ಹೊಸೂರು ಮೇನ್ ರೋಡ್ಗೂ ಹತ್ರ ಇದೆ ಅಂತ. ಓಕೆ ಫೈನ್, ಇನ್ನೇನು ತಡ, ಬನ್ನಿ ಹೋಗೊಂದು ವೀಡಿಯೋ ಮಾಡಿಬಿಡೋಣ ಆ ಸೊಸೈಟಿಗೆ ಸಂಬಂಧಪಟ್ಟಂಗೆ ಅಂತ ಬಂದೆ. ಸೊ ಇಲ್ಲಿದಾರಲ್ಲ, ಸೊ ಇವರೇ ಓನರು, ಸೊ ಅವ್ರು ಸ್ವಲ್ಪ ನಾನು ಇಲ್ಲ ನಾನು ಕೊಡಲ್ಲ ನೀವೇ ಹೇಳ್ಬಿಡಿ, ನನಗೆ ಅಷ್ಟೊಂದು ಗೊತ್ತಾಗಲ್ಲ ಇದರಲ್ಲಿ ವೀಡಿಯೋ ಮಾಡೋಕ್ಕೆ ಅಂತ ಹೇಳಿದ್ರು. ಬನ್ನಿ ತೋರಿಸ್ತೀನಿ. ಇದು 3 BHK ಸೆಮಿ ಅನ್ಫರ್ನಿಶ್ಡ್ ಫ್ಲ್ಯಾಟ್ ಇದು, ಸೆಮಿ ಅಲ್ಲ. ಸೊ ಇದು 1450 ಸ್ಕ್ವೇರ್ ಫೀಟ್ ಇದ್ದಗರು, ಕೆಳಗಡೆ ಎಲ್ಲ ವೀಡಿಯೋ ಮಾಡಿಬಿಡು ಅಂತ ಹೇಳಿದ್ರು. ಇದು ಗ್ರೌಂಡ್ ಫ್ಲೋರು. ಸೊ ಹಾಗೆ ಇದರಲ್ಲಿ ಏನೇನಿದೆ ಸರ್ ಸ್ಪೆಷಾಲಿಟಿ ಅಂತ ಹೇಳಿದೆ. ಅವ್ರು ಕೇಳಿದ್ರು, ಸರ್ ಎಲ್ಲ ರೀತಿ ಸ್ಪೆಷಾಲಿಟಿ ಇದೆ, ಇನ್ಕ್ಲೂಡಿಂಗ್ CCTV ಕೂಡ ಹಾಕಿದ್ದೀವಿ, ಲಿಫ್ಟ್ ಕೂಡ ಇದೆ. ನಾನು ಕೇಳಿದೆ ಪಾರ್ಕಿಂಗ್ ಏನಾರು ಇದೆಯಾ ಸರ್ ಈ ಫ್ಲ್ಯಾಟ್ಗೆ ಅಂತ ಕೇಳಿದೆ. ಅವರು ಇದು ಏ ಬಾರಪ್ಪ ಇದೆ, ಪಾರ್ಕಿಂಗ್ ಎಲ್ಲ ಫೆಸಿಲಿಟಿ ಇದೆ, ಆರಾಮಾಗಿ ಅವರು 4-wheeler ಪಾರ್ಕಿಂಗ್ ಹಾಕೋಬೋದು. ಎಲ್ಲಿ ಸರ್ ಈ ಫ್ಲ್ಯಾಟ್ದು ಸಂಬಂಧಪಟ್ಟಂಗೆ ಪಾರ್ಕಿಂಗ್ ಅಂತ ತೋರಿಸ್ದೆ. ಅವಾಗ ಹೇಳಿದ್ರು ಈ i20 ಕಾರ್ ನಿಂತಿದೆಯಲ್ಲ, ಸೊ ಇದೇ ಪಾರ್ಕಿಂಗು, ಅದ್ರ ಮುಂದೆ 2 ಬೈಕ್ ಹಾಕೊಳ್ಬೋದು, ಒಂದು ಕಾರು 2 ಬೈಕು ಆರಾಮಾಗಿ ಹಾಕೊಳ್ಬೋದು ಗುರು. ಸೊ ಏನು ಪ್ರಾಬ್ಲಮ್ ಇಲ್ಲ ಸ್ಪೇಸ್ ಬಗ್ಗೆ ಅಂತ ಕೇಳಿದ್ರು. ಹಾಗಾದರೆ ಸರ್ ಇದು ತುಂಬ ಸೇಫ್ಟಿ ಇದೆಯಾ ಅಂತ ಕೇಳಿದೆ. ಸೇಫ್ಟಿ ಅಂತ ಹೇಳಿದ್ರು ಕೇರ್ಟೇಕರ್ನ ಒಬ್ರು ಇಟ್ಟೇ ಬಿಟ್ಟಿದ್ದೀವಿ ಗುರು. ಸೊ ಅವ್ರು ಇರ್ತಾರೆ, ಯಾವಾಗಲೂ ನೋಡ್ಕೊತಾರೆ ಫ್ಲ್ಯಾಟ್ದು ಏನೇ ಇದ್ರು ಇಶ್ಯೂಸ್ ಇದ್ರು, ಲಿಫ್ಟ್ ಎಲ್ಲ ಆಲ್ರೆಡಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಕೇಳಿದೆ. ಸರಿ ಬಾರಪ್ಪ ಮನೆ ತೋರಿಸ್ತೀನಿ ಅಂತ ಕರ್ಕೊಂಡೋದ್ರು. ಕೇಳಿದೆ ಏನು ಸರ್ ಇದು ಯಾವ ಫೇಸಿಂಗ್ ಅಂತ ಕೇಳಿದಾಗ, ದೇ ಸೇಡ್ ಇಟ್ಸ್ ಅ ನಾರ್ತ್ ಫೇಸಿಂಗ್ ಡೋರ್ ಅಂತ ಹೇಳಿದರು. ಸರ್ ಈ ಮನೆ ಬಗ್ಗೆ ಸ್ಪೆಷಾಲಿಟಿಲಿ ಎಷ್ಟು ಫ್ಲ್ಯಾಟ್ಸ್ ಇದೆ ಓವರಲ್ಲು, ಏನು ಕತೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಟೋಟಲ್ ಗುರು ಬರೀ 9 ಫ್ಲ್ಯಾಟ್ಸ್ ಇರೋದು, ಒಂದು ಲಿಫ್ಟ್ ಇದೆ, ಜನ್ರೇಟ್ರು, ಬ್ಯಾಕ್ ಪವರ್ ಬ್ಯಾಕಪ್ ಎಲ್ಲ ಇದೆ ಗುರು ಅಂತ ಕೇಳಿದ್ರು. ಸರಿ ಸರ್ ಇದೇನು ಸ್ಕ್ವೇರ್ ಫೀಟ್ ಅಂತ ಕೇಳಿದೆ. ಅವ್ರಿಗೆ ಹೇಳಿದ್ರು 1450 ಸ್ಕ್ವೇರ್ ಫೀಟ್ ಇದೆ ಗುರು ಓವರಾಲು. 3 bedroom ಇದೆ, 3 washroom ಇದೆ, ಕಿಚನ್ನು ಕೂಡ ಸ್ಪೇಷಿಯಸ್ ಇದೆ ಅಂತೆಲ್ಲ ಹೇಳಿದ್ರು. ಹಾಗೆ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರು. ಇದು ರೂಮ್ ಒನ್ನು ಈಸ್ಟ್ ಫೇಸಿಂಗ್ ರೂಮ್ ಬರುತ್ತೆ. ಇದು ಎಷ್ಟು ಬರುತ್ತೆ ಸರ್ ಇದು ಡೈಮೆನ್ಷನ್ ಅಂತ ಕೇಳಿದೆ. ಸೊ ಅವಾಗ ಹೇಳಿದ್ರು ಇವರು 12-13 ಬರುತ್ತೆ ಗುರು, ಅಷ್ಟು ಸ್ಪೇಷಿಯಸ್ ಇದೆ ಅಂತ ಹೇಳಿದ್ರು. ವಾಶ್ರೂಮ್ ಇದು ಎಷ್ಟು ಸರ್ ವಾಶ್ರೂಮ್ದು ಡೈಮೆನ್ಷನ್ ಅಂತ ಕೇಳಿದಾಗ ಅವ್ರು ಹೇಳಿದ್ರು 10-12 ಬರುತ್ತೆ ಗುರು ವಾಶ್ರೂಮ್ ಎಲ್ಲ, ಬಾತ್ರೂಮ್ ಸರಿ 9-5 ಬರುತ್ತೆ ಅಂತ ಕೇಳಿದ್ರು. ವೆಸ್ಟರ್ನ್ ಕೈಂಡ್ ಆಫ್ ಕಮೋಡ್ ಎಲ್ಲ ಫಿಕ್ಸ್ ಮಾಡಿದ್ದೀನಿ, ವಾಲ್ ಮಿಕ್ಸರ್ ಆಲ್ರೆಡಿ ಇದೆ, ಎಕ್ಸಾಸ್ಟ್ ಎಲ್ಲ ಫ್ಯಾನಲ್ ಎಲ್ಲ ಹಾಕ್ಕೊಟ್ಟಿದ್ದೀವಿ. ಸೊ ಈ ಕಂಡೀಷನಲ್ಲಿ ಮನೆ ಸಿಗುತ್ತೆ, ಸ್ವಲ್ಪ ಕ್ಲೀನ್ ಮಾಡಿ ಮೇಕಪ್ ಮಾಡಿಕೊಡ್ತೀವಿ, ನಿಮ್ಮದು ಫ್ಲ್ಯಾಟ್ ಬೇಕಾದರೆ ಹೇಳಿ ಅಂತ ಹೇಳಿದೆ. ರೂಮ್ 2 ಅಲ್ಲಿ ಏನು ಸರ್ ಸ್ಪೆಷಾಲಿಟಿ ಅಂತ ಕೇಳಿದೆ. ರೂಮ್ 2 ತುಂಬ ಚೆನ್ನಾಗಿದೆ ಗುರು, ಹಾಗೆ ಬಾಲ್ಕನಿ ಕೊಟ್ಟಿದ್ದೀವಿ ಇದಕ್ಕೆ ಅಂತ ಕೇಳಿದ್ರು. ಹೊರಗಡೆಯಿಂದ ನೋಡಿ ಆ ಟಿಕ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಇದು 10-12 ಇದೆ, ತುಂಬ ಸ್ಪೇಷಿಯಸ್ ಇದೆ ಅಂತ ಹೇಳಿದ್ರು. ಇದು ಏರಿಯಾ ಎಲ್ಲಿ ಲೊಕೇಟ್ ಆಗಿದೆ, ಒಳ್ಳೆ ಪೀಸ್ಫುಲ್ ಏರಿಯಾದಲ್ಲಿ ಲೊಕೇಟ್ ಆಗಿದೆ. ಮೈಕೋ ಲೇಔಟ್ ಅಂತ ಕರೀತಾರೆ ಈ ಏರಿಯಾನ. ಓನರ್ ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ನನಗೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಏನಕ್ಕೆ ಅಂತಂದರೆ ಓನರ್ ಕೂಡ ಇಲ್ಲೇ ಸ್ಟೇ ಆಗ್ತಿದ್ದಾರೆ. ಸೊ ಹಾಗೆಯೇ ಇದು ಬಿಲ್ಡ್ ಮಾಡಿ ತುಂಬ ಒಳ್ಳೆ ಕ್ವಾಲಿಟಿನ ಬಿಲ್ಡ್ ಮಾಡಿದ್ದಾರೆ, ವೆಟ್ರಿಫೈಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ, ಜನ್ರೇಟ್ರು, ಪವರ್ ಬ್ಯಾಕಪ್ ಎಲ್ಲ ಇದೆ. ಸೊ ಹಾಗೆ ಮಾತಾಡ್ತಾ ಹಾಲ್ ಏನಿದೆ ಸೈಜ್ ಅಂತ ಕೇಳಿದಾಗ 23x13 ಅಂತಂದ್ರು. ಸೊ ಅದರಲ್ಲಿ ಕಿಚನ್ಗೆ ಹೋಗೋಕ್ಕೂ ಮೊದಲು ನನಗೆ ಡೌಟ್ ಬಂತು, ವಾಟ್ರದೆಲ್ಲ ಏನು ಸರ್ ಸಮಾಚಾರ ಅಂತ ಕೇಳಿದೆ. ಅವಾಗ ಹೇಳಿದ್ರು ಕಾವೇರಿ ವಾಟ್ರು ಮತ್ತು ಹಾಗೆ ಇದು ಬೋರ್ವೆಲ್ ವಾಟ್ರು ಎರಡು ಕೂಡ ಇದೆ. ಸೊ ವಾಟ್ರ್ ಬಗ್ಗೆ ಏನು ಸ್ಪೇಷ್ ತುಂಬ ಏನು ತೊಂದರೆ ಇಲ್ಲ ಅಂತ ಹೇಳಿದೆ. ಕಿಚನ್ ತುಂಬ ಸ್ಪೇಷಿಯಸ್ ಇತ್ತು, ನನಗಂತೂ ತುಂಬ ಖುಷಿ ಆಯಿತು. ಡೈಮೆನ್ಷನ್ ಅಂತ ಕೇಳಿದೆ 13x11 ಅಂದಾಗ ಶಾಕ್ ಆಗಿಬಿಟ್ಟೆ. ಏನಕ್ಕೆ ಅಂದರೆ ಈ ಲೆವೆಲ್ಗೆ ಸ್ಪೇಷಿಯಸ್ ನಾನು ಎಲ್ಲೂ ನೋಡೇ ಇಲ್ಲ, ಅಷ್ಟು ಸ್ಪೇಷಿಯಸ್ ಆಗಿ. ಯುಟಿಲಿಟಿ ಸ್ಪೇಸ್ ತೋರಿಸಿದ್ರು, ಇದು ಕ್ವೈಟ್ ಸ್ಪೇಷಿಯಸ್ ಇತ್ತು, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಳ್ಳೆ ವೆಂಟಿಲೇಷನ್ ಎಲ್ಲ ಬರುತ್ತೆ. ಈ ಖಾತ ಎಲ್ಲ ಏನು ಸರಿದ್ರದ್ದು ಅಂತ ಕೇಳಿದಾಗ ಅವ್ರು ಹೇಳಿದ್ರು BD ಅಪ್ರೂವ್ ಆಗಿದೆ ಗುರು, ಎ ಖಾತ ಫ್ಲ್ಯಾಟ್ ಪ್ರಾಪರ್ಟಿ ಇದು. ಟೋಟಲ್ 9 ಫ್ಲ್ಯಾಟ್ಸ್ ಇದೆ ಓವರ್ ಆಲ್ ಬಿಲ್ಡಿಂಗು. ಸೊ ಏನೇ ಡಾಕ್ಯುಮೆಂಟೇಷನ್ ಬೇಕಿದ್ರು ಡೈರೆಕ್ಟಾಗಿ ಕ್ಲೈಂಟ್ಸ್ ಬಂದಾಗ ನಾನು ಹೇಳ್ತೀನಿ ಅವ್ರಿಗೆ ಅಂತ ಹೇಳಿದ್ರು. ಇದು ಕಾಮನ್ ವಾಶ್ರೂಮು, ತುಂಬ ಇವಾಗೆಲ್ಲ ನೀವು ನೋಡಿರ್ತೀರಾ ವೆಸ್ಟರ್ನ್ ಕೈಂಡ್ ಆಫ್ ಕಮೋಡು ಎಲ್ಲ ಕಡೆ, ಬಟ್ ವೆರಿ ರೇರ್ ಕೇಸಸ್ಸು ಇಂಡಿಯನ್ ಕಮೋಡ್ ಸಿಗೋದು. ಸೊ ಇದು ಸ್ಪೆಷಾಲಿಟಿ ಅಂದರೆ ಕಾಮನಲ್ಲಿ ಇಂಡಿಯನ್ ಇಟ್ಟಿದ್ದಾರೆ. 2 washroom ಇದೆ, ಅದು ವೆಸ್ಟರ್ನ್ ಹಾಕ್ಬಿಟ್ಟಿದ್ದಾರೆ, ವಾಶ್ ಮೆಷಿನ್ ಆಲ್ರೆಡಿ ಫಿಕ್ಸ್ ಮಾಡಿದ್ದಾರೆ. ಬನ್ನಿ ಮೇನ್ ಮಾಸ್ಟರ್ ಬೆಡ್ರೂಮ್ ತೋರಿಸ್ಬಿಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮು, ತುಂಬ ಸ್ಪೇಷಿಯಸ್ ಇದೆ, ಇನ್ಕ್ಲೂಡಿಂಗ್ ಬಾಲ್ಕನಿ ಎಲ್ಲ ಹಾಕಿದ್ದಾರೆ, ವಾಶ್ರೂಮ್ ಕೂಡ ಇದೆ. ಐದಕ್ಕೆ 9 ಬರುತ್ತೆ ಡೈಮೆನ್ಷನ್. ಇದು ವೆಸ್ಟರ್ನ್ ಕೈಂಡ್ ಆಫ್ ಕಮೋಡು, ಒಳ್ಳೆ ಇದು ಫಿಟ್ಟಿಂಗ್ಸ್ ಎಲ್ಲ ಆಲ್ರೆಡಿ ಹಾಕ್ಕೊಟ್ಟಿದ್ದಾರೆ, ವಾಲ್ ಮಿಕ್ಸರ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ ನೋಡ್ಬೋದು. ಹಾಲು ಬನ್ನಿ, ಬಾಲ್ಕನಿ ಕೂಡ ತೋರಿಸ್ಬಿಡ್ತೀನಿ.
ಸ್ಲೈಡಿಂಗ್ ಡೋರ್ ಹಾಕಿದ್ದಾರೆ, ಈವನ್ ಮಸ್ಕಿಟೋಗೆ ಸಂಬಂಧಪಟ್ಟಂಗೆ ತ್ರಿಬಲ್ ಡೋರ್ ಇದು. ರೈಲಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಗ್ಲಾಸ್ ಫಿಟ್ಟಿಂಗ್ ಹಾಕಿದ್ದಾರೆ. ಮನೆ ಬಗ್ಗೆ ಕಂಪ್ಲೀಟ್ ನೋಡಿ ನನಗೂ ಖುಷಿ ಆಯಿತು. ಸೊ ಹಾಗೆ ಏನಿದೆ ಸರ್ ಇದ್ರದ್ದು, ಏನು ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವರಿದು 70 ಲ್ಯಾಕಲ್ಲಿ ಇದೆ ನೀವು, ಸ್ಲೈಟ್ಲಿ ನೆಗೋಷಿಯೇಬಲ್ ಇದೆ, ಕ್ಲೈಂಟ್ಸ್ ಮೇಲೆ ಡಿಪೆಂಡು ಅಂತ ಹೇಳಿ ಈ ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಆಪರ್ಚುನಿಟಿ ಕೂಡ ಕೊಟ್ಟರು. ಹಾಗೆ ನಮ್ಮ ನಂಬರ್ ಡೈರೆಕ್ಟಾಗಿ ಹಾಕ್ಬಿಡಿ ಅಂತ ಹೇಳಿದ್ರು. ನಾನು ಡೈರೆಕ್ಟಾಗಿ ಓನರ್ ನಂಬರ್ ಹಾಕ್ತಾ ಇದ್ದೀನಿ. ಸೊ ಏನೇ ಕ್ವಾರಿ ಏನೇ ಇದ್ರೂ ಡೈರೆಕ್ಟಾಗಿ ಕಾಲ್ ಮಾಡಿ ಓನರ್ ಹತ್ರ ಕನ್ಫರ್ಮೇಷನ್ ತೊಗೊಳ್ಳಿ. ಸೊ ಅದಕ್ಕೂ ಮೊದಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಯಾರೇ ಮನೆ ನೋಡ್ತಾ ಇರಲಿ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ದಟ್ ಹೆಲ್ಪ್ಸ್ ಮೀ ಅ ಲಾಟ್. ಮತ್ತು ನಿಮ್ಮ ನಿಯರ್ ಬೈ ಯಾರಾದರೂ ಓನರ್ಗಳು ಇಫ್ ಯು ವಾಂಟ್ ಟು ಪಬ್ಲಿಷ್